ಹಾಯ್, ವೆಲ್ಕಮ್ ಟು ಹುಲ್ಲುಮನೆ ಕಿಚನ್. ನಾನು ನಿಮ್ಮ ಶೋಭಾ ಹುಲ್ಲುಮನೆ. ಇವತ್ತು ಪೊಟೆಟೊ ಟ್ವಿಸ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಲಾಕ್ಡೌನ್ ಅಲ್ಲಿ ಮಕ್ಕಳೆಲ್ಲ ಹೊರಗಡೆ ಹೋಗಿ ಪೊಟೆಟೊ ಟ್ವಿಸ್ಟ್ ತಿನ್ನಕ್ ಆಗಿಲ್ಲ ಅಲ್ಲ, ನಾವು ಮನೆಯಲ್ಲೇ ಮಿಷನ್ ಇಲ್ದಲೆ ಹೇಗ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ನಾನು 4 ಸ್ಟಿಕ್ ಬ್ಯಾಂಬೋ ಸ್ಟಿಕ್ ತಗೊಂಡಿದ್ದೀನಿ, ಇದೇನಿ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಆಲೂಗೆಡ್ಡೆ 4 ತಗೊಂಡಿದ್ದೀನಿ, ಆದಷ್ಟು ಸ್ವಲ್ಪ ಉದ್ದ ಸೈಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. 1/2 ಕಪ್ ಮೈದಾ, 1/2 ಕಪ್ ಕಾರ್ನ್ ಫ್ಲೋರ್, ರುಚಿಗೆ ತಕ್ಕಂತೆ ಉಪ್ಪು, 1/2 ಸ್ಪೂನ್ ಚಿಲ್ಲಿ ಪೌಡರ್, ಚಾಟ್ ಮಸಾಲ. ಈಗ ಮಾಡುವ ವಿಧಾನನ ಹೇಳ್ಕೊಡ್ತೀನಿ. ಆಮೇಲೆ ಮಯೋ ಸಾಸ್ ಇಟ್ಕೊಂಡಿದ್ದೀನಿ, ಇದು ಆಪ್ಷನಲ್, ಇದು ಜಸ್ಟ್ ಡೆಕೋರೇಷನ್ಗೆ. ನಿಮ್ಗೆ ಸಿಕ್ಕಿದ್ರೆ ಮಯೋನೀಸ್ ನ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ಚಾಟ್ ಮಸಾಲ ಹಾಕಿನೂ ಕೊಡಬಹುದು. ಈಗ ಆಲೂಗೆಡ್ಡೆ ತಗೊಳ್ಳಿ. ಆಲೂಗೆಡ್ಡೆಗೆ ಸ್ಟಿಕ್ ಅನ್ನ ಮಧ್ಯಕ್ಕೆ ಕ್ಲೀನಾಗಿ ಸ್ವಲ್ಪ ಶಾರ್ಪ್ ಇರುತ್ತೆ, ನಿಧಾನಕ್ಕೆ ಸ್ವಲ್ಪ ಪ್ರೆಸ್ ಮಾಡಿ ಹಿಂಗೆ ಒಳಗೆ ಹಾಕೊಳ್ಳಿ. ಈಗ ಚಾಕುಯಿಂದ ಸ್ಮಾಲ್ ಸೈಜಸ್ ಹಿಂಗೆ ಕ್ಲೀನಾಗಿ ಕಟ್ ಮಾಡ್ಕೊಂಡು ಬರಬೇಕು. ಇನ್ನು ಪೊಟಾಟೋನ ತಿರುಗಿಸ್ತಾ ಇದ್ರೆ ಅದು ಹಂಗೆ ಸ್ಮಾಲ್ ಇದರಲ್ಲಿ ಬರ್ತಾ ಇರುತ್ತೆ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ ಇವಾಗ. ತುಂಬ ಎಕ್ಸಾಕ್ಟ್ ಆಗಿ ನಾವು ಹೊರಗಡೆ ತಿನ್ನೋ ಥರನೇ ಬಂದಿಲ್ಲ, ಬಟ್ ಓಕೆ, ಸ್ವಲ್ಪ ಬಂದಿದೆ. ಸ್ವಲ್ಪ ತಿಕ್ಕ ಆಯಿತು ನಾನು ಕಟ್ ಮಾಡ್ಕೊಂಡಿದ್ದು. ನೋಡಿ, ಈ ಥರ ಇವಾಗ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ಸೆಂಟರ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಯಿತು ನಾನು ಕಟ್ ಮಾಡಿದ್ದು. ಇನ್ನೊಂದು ನೆಕ್ಸ್ಟ್ ದಿನ ಸ್ವಲ್ಪ ತೆಳುಗೆ ಕಟ್ ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ. ಈಗ ನಾನು 4 ಮಾಡಿಟ್ಕೊಂಡಿದ್ದೀನಿ. ಎಕ್ಸಾಕ್ಟಾಗಿ ಶೇಪ್ ಒಂದಿರಂಗೆ ಇನ್ನೊಂದು ಬಂದಿಲ್ಲ, ಬಟ್ ಅದು ಮಿಷನ್ ಕಟ್ಟಿಂಗ್ ಆದರೆ ಒಂದೇ ಸೈಜ್ ಬರುತ್ತೆ. ನಾವು ಕೈಯಲ್ಲಿ ಕಟ್ ಮಾಡೋದ್ರಿಂದ ಸ್ವಲ್ಪ ಸೈಜು ಒಂದಕ್ಕಿಂತ ಒಂದು ವೇರಿಯೇಷನ್ ಆಗಿದೆ. ನಿಮ್ಗೆ ಹಂಗೂ ತುಂಬ ಕಷ್ಟ ಆಯಿತು ಅದು ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇನ್ನೊಂದು ಏನಪ್ಪ ಮಾಡ್ಬೋದು ಅಂತಂದರೆ, ಕ್ಲೀನಾಗಿ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಾವು ಚಿಪ್ಸ್ಗೆಲ್ಲ ಹೆಂಗೆ ಮಾಡ್ತೀವಿ ಆ ಥರ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ 4 ರೆಡಿ ಇದೆ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಒಂದು 5 ನೆನೆಸಿಟ್ಬಿಡಿ. ಈಗ ಒಂದು 5 ಇದರಲ್ಲಿ ಫುಲ್ ನೀರು ಹಾಕಿ ಅದು ಚೆನ್ನಾಗಿ ನೆನೆಯಲಿ. 5 ನೆನೆಯಕ್ಕೆ ಬಿಡಿ. ಈಗ ಅದು ನೆನೆಯ ಅಷ್ಟರಲ್ಲಿ ಇದೇ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಈಗ ಮೈದಾ 1/2 ಕಪ್ ಹಾಕೊಂತ ಇದ್ದೀನಿ, ಕಾರ್ನ್ ಫ್ಲವರ್ 1/2 ಕಪ್ ಹಾಕೊಂತ ಇದ್ದೀನಿ, ಸಾಲ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲ. ಈಗ ಹಾಕಿ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ, ತುಂಬ ಥಿಕ್ ಬ್ಯಾಟರ್ ಬೇಡ. ನೋಡಿ, ಈ ಹದಕ್ಕೆ ಬ್ಯಾಟರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬ್ಯಾಟರ್ ರೆಡಿ ಇದೆ, ಟ್ವಿಸ್ಟ್ ರೆಡಿ ಇದೆ. ಇದನ್ನು ಹಿಂಗೆ ಹಾಕ್ಕೊಂಡು ಇದ್ರ ಮೇಲೆ ಹಿಂಗೆ ಹಾಕೊಂತ ಬನ್ನಿ, ಈ ಟ್ವಿಸ್ಟ್ ಮೇಲೆ ಈ ಬ್ಯಾಟರ್ನ ಹಾಕೊಂತ ಬನ್ನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಇಟ್ಕೊಳ್ಳಿ. ಎಣ್ಣೆ ಕಾದಿದೆ, ಈಗ ಹಾಕ್ತಾ ಇದ್ದೀನಿ. ಮೇಕ್ ಶೂರ್ ದಟ್ ಅದು ಒಂದು ಸ್ಲೈಸಿಂದ ಇನ್ನೊಂದು ಸ್ಲೈಸು ಗ್ಯಾಪ್ ಇರಲಿ ಅಂತ, ಇಲ್ಲಾಂದರೆ ಅದು ರೋಸ್ಟ್ ಆಗಲ್ಲ. ಎರಡೂ ಕಡೆ ಕ್ಲೀನಾಗಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈಗ ಎರಡೂ ಕಡೆ ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ಎತ್ತು ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಅದಕ್ಕೆ ನೀವು ಗರಂ ಮಸಾಲ ಬೇಕಾದ್ರೂ ಹಾಕೋಬಹುದು, ಚಾಟ್ ಮಸಾಲ ಎಲ್ಲ, ಇಲ್ಲ ಸಾಸ್ ಬೇಕಾದ್ರೂ ಹಾಕ್ಬೋದು. ಇದಕ್ಕೆ ನೋಡಿ, ಆ ಸಾಸ್ನ ತೆಗ್ದು ಹಿಂಗೆ ಬೇಕಾದ್ರೂ ಹಾಕೋಬಹುದು, ಇಲ್ಲ ಮಸಾಲ ಚಾಟ್ ಮಸಾಲ ಸಾಲ್ಟು ಮತ್ತು ಇದು ಇಟ್ಕೊಂಡಿದ್ದೀನಿ, ಇದು ಬೇಕಾದ್ರೂ ಹಾಕಿ ಯೂಸ್ ಮಾಡ್ಬೋದು. ಅಂದರೆ ಮಕ್ಕಳಿಗೆಲ್ಲ ಸಾಸ್ ಇಷ್ಟ ಆಗುತ್ತೆ, ನೀವು ಸಾಸ್ ಹಾಕ್ಕೊಡ್ಬೋದು. ಇದು ಮೂರು ಮಿಕ್ಸ್ ಮಾಡಿ ಇದನ್ನು ಬೇಕಾದರೂ ಹಾಕ್ಕೊಡ್ಬೋದು. ಕ್ರಿಸ್ಪಿ ಪೊಟೆಟೊ ಟ್ವಿಸ್ ಸವಿಯಲು ರೆಡಿ ಇದೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.